ಸಮರ್ಪಕ ಉತ್ತರ ನೀಡದೆ ಜಾರಿಕೊಳ್ತಿರೋ ಪ್ರಜ್ವಲ್, ಎಸ್ಐಟಿಯ ಪ್ರತಿ ಪ್ರಶ್ನೆಗೂ ಮರು ಪ್ರಶ್ನೆ ಹಾಕ್ತಿರೋ ಅತ್ಯಾಚಾರ ಆರೋಪಿ, ಪ್ರಕರಣ ಭೇದಿಸಲು ಹಳೆ ಫೋನ್ ಇಲ್ಲ, ಹೊಸ ಫೋನ್ನಲ್ಲಿ ವಿಡಿಯೋ ಸಂಬಂಧ ಏನೇನೂ ಇಲ್ಲ. ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನು ಸಿಗದೆ ಭವಾನಿ ರೇವಣ್ಣ ತಲೆಮರೆಸಿಕೊಂಡಿದ್ದಾರೆ. 15 ದಿನಗಳ ಹಿಂದೆಯೇ ಅವರು ನಿಗೂಢ ಸ್ಥಳಕ್ಕೆ. ಮಹಿಳೆಯ ಕಿಡ್ನಾಪ್ ಪ್ರಕರಣ ಭವಾನಿ ರೇವಣ್ಣಗೆ ಮುಳುವಾಗಿದೆ. ಅಪ್ರಾಪ್ತನ ರಕ್ಷಿಸಲು ಕುಟುಂಬ ಮಾಡಿರೋ ಕುತಂತ್ರಗಳು. 200 ಕಿಲೋಮೀಟರ್ ವೇಗದಲ್ಲಿ ಪುಣೆ ಅಪ್ರಾಪ್ತ ಚಾಲಕನ ಅಪಘಾತ ಕೇಸ್. ಮಗನನ್ನು ಬಚಾವ್ ಮಾಡಲು ಹೋದ ತಂದೆ ತಾತ ತಾಯಿ ಲಾಕ್. ಬಿಜೆಪಿ ಹೂಡಿರುವ ಮಾನನಷ್ಟ ಮೊಕದ್ದಮೆ ವಿಚಾರಣೆಗೆ ಹಾಜರಾದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ. ಇವತ್ತಿನ ವಿಚಾರಣೆಯಲ್ಲಿ ರಾಹುಲ್ ಗಾಂಧಿಯವರು ಸಹ ಹಾಜರಾಗಬೇಕಿತ್ತು. ಕಾಂಗ್ರೆಸ್ ಯಾವುದನ್ನು ಆಧಾರರಹಿತವಾಗಿ ಹೇಳಿಲ್ಲ ಎಂದು ಕಿಡಿಕಾರಿದ ಡಿಕೆಶಿ.